701ನೇ ಪದ್ಯ. ಬಿಸಿ ಬಿಸಿಯ ನೀರಿಂಗೆ ಹಿಮಗಿರಿಯ ತಣ್ಣೀರ, ಹಸಿರು ತಣ್ಣೀರಿಂಗೆ ಬಿಸಿಯ ಸೇರಿಸುತ್ತೆ, ಹಸನು ಶೀತೋಷ್ಣದಿಂದೊಡಲ ಮಜ್ಜನ ಗೈವ, ಕುಶಲತೆ ಸಮನ್ವಯವೋ ಮರುಳ ಮುನಿಯ. ಬಿಸಿ ಬಿಸಿಯ ನೀರಿಂಗೆ ಹಿಮಗಿರಿಯ ತಣ್ಣೀರ, ಹಸಿರು ತಣ್ಣೀರಿಂಗೆ ಬಿಸಿಯ ಸೇರಿಸುತ್ತೆ, ಹಸನು ಶೀತೋಷ್ಣದಿಂದ ಒಡಲ ಮಜ್ಜನಗೈವ, ಕುಶಲತೆ ಸಮನ್ವಯವೋ ಮರುಳ ಮುನಿಯ. ಬಿಸಿ ಬಿಸಿಯಾದ ನೀರಿಗೆ ಹಿಮಾಲಯದ ತಣ್ಣೀರನ್ನು, ಬಹಳ ತಣ್ಣಗಾದ ನೀರಿಗೆ ಬಿಸಿಯನ್ನು ಸೇರಿಸುತ್ತಾ ದೇಹಕ್ಕೆ ಹದವಾಗಿ ಹಿತಕಾರಿಯಾಗಿರುವ ತಂಪು ಮತ್ತು ಬಿಸಿಯಿಂದ ಸ್ನಾನ ಮಾಡಿಸುವ ಚತುರತೆ ಏನಿದೆ ಅದೇ ಸಮನ್ವಯ. ಸವಿಬಾಯಿಗೊಪ್ಪುವುದು ಮತ ಮನಸ್ಸಿಗೊಪ್ಪುವುದು ಅವರವರ ಶುಚಿ ರುಚಿಗಳವರವರ ದಾರಿ, ಬವರವೇತಕ್ಕಿಲ್ಲಿ ಶಿವಗುಡಿಯ ಮಾರ್ಗದಲ್ಲಿ ವಿವಿಧ ಮನ ವಿವಿಧ ಮತ ಮರುಳ ಮುನಿಯ. ಸವಿ ಬಾಯಿಗೆ ಒಪ್ಪುವುದು ಮತ ಮನಸ್ಸಿಗೆ ಒಪ್ಪುವುದು ಅವರವರ ಶುಚಿ ರುಚಿಗಳು ಅವರವರ ದಾರಿ, ಬವರವು ಏತಕ್ಕೆ ಇಲ್ಲಿ ಶಿವಗುಡಿಯ ಮಾರ್ಗದಲ್ಲಿ ವಿವಿಧ ಮನ ವಿವಿಧ ಮತ ಮರುಳ ಮುನಿಯ. ರುಚಿ ಬಾಯಿಗೆ ಒಪ್ಪುತ್ತೆ, ಅಭಿಪ್ರಾಯಗಳು ಮನಸ್ಸಿಗೆ ಹಿಡಿಸುತ್ತೆ, ಅವರವರ ಶುಚಿ ರುಚಿಗಳು ಅವರವರ ದಾರಿ. ಶಿವಗುಡಿಯ ಮಾರ್ಗದಲ್ಲಿ ಕಾದಾಟ ತಿಕ್ಕಾಟ ಯಾತಕ್ಕೆ ಬೇಕು? ಮನಸ್ಸು ಹೇಗೆ ವಿವಿಧ ರೀತಿಯಲ್ಲಿರುತ್ತೋ ಹಾಗೆ ಅಭಿಪ್ರಾಯಗಳು ಕೂಡ ನಾನಾ ರೀತಿಯಲ್ಲಿರ್ತವೆ. ಏಕತೆಗ ಮೆಡೆಯುಂಟನೇಕತೆಗ ಮೆಡೆಯುಂಟು ಲೋಕ ಜೀವನದ ಸುಖ ಶಾಂತಿ ಸಾಧನೆಯುಳ್, ಕೈಕಾಲು ಬೇರ್ಬೇರೆ ಸೇವಿಪ್ಪ ಬಾಳೊಂದು ಸಾಕಲ್ಯ ದೃಷ್ಟಿ ಸರಿ ಮರುಳ ಮುನಿಯ. ಏಕತೆಗಂ ಎಡೆಯು ಉಂಟು ಅನೇಕತೆಗಂ ಎಡೆಯು ಉಂಟು ಲೋಕ ಜೀವನದ ಸುಖ ಶಾಂತಿ ಸಾಧನೆಯುಳ್, ಕೈಕಾಲು ಬೇರೆ ಬೇರೆ ಸೇವಿಪ್ಪ ಬಾಳು ಒಂದು ಸಾಕಲ್ಯ ದೃಷ್ಟಿ ಸರಿ ಮರುಳ ಮುನಿಯ. ಲೋಕ ಜೀವನದ ಸುಖ ಶಾಂತಿ ಸಾಧನೆಗಳಲ್ಲಿ ಏಕತೆಗೂ ಅವಕಾಶ ಉಂಟು, ಅನೇಕತೆಗೂ ಕೂಡ ಅವಕಾಶ ಉಂಟು. ಕೈಕಾಲುಗಳು ಬೇರೆ ಬೇರೆ ಆದರೂ ನಾವು ಸೇವಿಸುವ ಬಾಳು ಒಂದೇ, ಅದರಿಂದ ಪರಿಪೂರ್ಣವಾದ ದೃಷ್ಟಿ ಏನಿದೆ ಅದೇ ಸರಿಯಾದದ್ದು. ಎಡದಡಿಯ ನಿಡುವಂದು ಬಲದೆಡೆಯ ಮರೆಯದಿರು, ಅಡಿಯ ಬಲಕಿಡುವಂದು ಮರೆಯಬೇಡೆಡವ, ನಡುದಾರಿ ನಡೆಯುತ್ತೆರಡು ಕಡೆ ನೆನಪಿನಲಿ ದೃಢ ಸಮನ್ವಯ ಯೋಗ ಮರುಳ ಮುನಿಯ. ಎಡದ ಅಡಿಯನು ಇಡುವಂದು ಬಲದ ಎಡೆಯ ಮರೆಯದಿರು, ಅಡಿಯ ಬಲಕ್ಕೆ ಇಡುವಂದು ಮರೆಯಬೇಡ ಎಡವ, ನಡುದಾರಿ ನಡೆಯುತ ಅಂತೂ ಎರಡು ಕಡೆ ನೆನಪಿರಲಿ ದೃಢ ಸಮನ್ವಯ ಯೋಗ ಮರುಳ ಮುನಿಯ. ಎಡದ ಹೆಜ್ಜೆ ಇಡುವಾಗ ಬಲದ ಕಡೆ ಮರಿಬೇಡ, ಹೆಜ್ಜೆಯನ್ನು ಬಲಕ್ಕೆ ಇಡುವಾಗ ಎಡಭಾಗವನ್ನು ಮರಿಬೇಡ, ಮಧ್ಯದ ದಾರಿಯಲ್ಲಿ ನಡೆಯುತ್ತಾ ಹಾಗೆ ಎರಡೂ ಕಡೆ ನಿನ್ನ ನೆನಪಿನಲ್ಲಿರಲಿ, ಸುಭದ್ರವಾದ ಸಮನ್ವಯವೇ ನಿಜವಾದ ಯೋಗ. ಅಂಗಾಂಗದೊಂದು ಪರಿಮಾಣ ನಿಯತಿ ಸ್ವರೂಪ, ಸಂಗೀತನಾದ ಲಯಗಳದೊಂದು ನಿಯತಿ, ಸಂಘ ಜೀವಿತದಿ ಜನದೊಂದು ನಿಯತಿಯೇ ಧರ್ಮ, ಮಂಗಲವೋ ನಿಯತಿಯಿಂ ಮರುಳ ಮುನಿಯ. ಅಂಗಾಂಗದ ಒಂದು ಪರಿಮಾಣ ನಿಯತಿ ಸ್ವರೂಪ, ಸಂಗೀತ
ನಾದಲಯಗಳ ಅದು ಒಂದು ನಿಯತಿ ಸಂಘ ಜೀವಿತದಿ ಜನದ ಒಂದು ನಿಯತಿಯೇ ಧರ್ಮ ಮಂಗಲವು ನಿಯತಿಯಿಮ್ಮರುಳ ಮುನಿಯ ದೇಹದ ಒಂದೊಂದು ಅಂಗಾಂಗಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದ್ದರೂ ಕೂಡ ಒಂದು ನಿಶ್ಚಿತವಾದ ಅಳತೆಯಲ್ಲಿದೆ ನಿಯಮಬದ್ಧವಾಗಿದೆ ಅದರಿಂದಲೇ ಸೌಂದರ್ಯ ನಾದ ಮತ್ತು ಲಯಗಳ ನಿಯಂತ್ರಣದಿಂದ ನಿಯಮದಿಂದ ಸಂಗೀತಕ್ಕೆ ಮೆರುಗು ಬರುತ್ತೆ ಹಾಗೆ ಸಂಘ ಜೀವನದಲ್ಲಿಯೇ ಜನರ ಒಂದು ನಿಯಮಬದ್ಧವಾದ ನಡೆ ಏನಿದೆ ಅದೇ ಧರ್ಮ ಆ ನಿಯತಿಯಿಂದಲೇ ನಿಯಮದಿಂದಲೇ ಮಂಗಳವು ಉಂಟಾಗುತ್ತೆ